ಕಲ್ಯಾಣಕ್ಕೆ ಅನಂತ ಶರಣರು ದಯ ಮಾಡಿಸ್ತಾರೆ. ಒಂದು ಸತ್ಯವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಹಣ್ಣಿನ ತೋಟ, ಹಣ್ಣಿನ ಬನ, ಆ ತೋಟದಲ್ಲಿ ಆ ಬನದಲ್ಲಿ ಹಣ್ಣಿನ ತೋಟದ ಮರದಲ್ಲಿ ಹಣ್ಣುಗಳು ಕಳೆತರೆ, ಏನ್ರಿ ಕಳೆತರೆ ಶಬ್ದ, ಹಣ್ಣುಗಳು ಕಳೆತರೆ ಗಿಣಿಗಳು ಹಾರಾಡಿ ಬಂದು ಆ ವನವನ್ನು ಪ್ರವೇಶ ಮಾಡಿ ಆ ಹಣ್ಣುಗಳನ್ನು ಸವಿತಾವೆ, ಹಣ್ಣುಗಳನ್ನು ತಿಂತಾವೆ. ಹಣ್ಣುಗಳು ಕಲೆತರೆ ಗಿಣಿಗಳು ಬರುತ್ತವೆ, ಹಣ್ಣುಗಳು ಕೊಳೆತರೆ, ಹಣ್ಣುಗಳು ಕೊಳೆತರೆ ಗಿಣಿಗಳು ಬರುವುದಿಲ್ಲ, ಹುಳುಗಳು ಬರುತ್ತವೆ. ಕಳೆಯೋದು ಬೇರೆ, ಕೊಳೆಯೋದು ಬೇರೆ. ಅಲ್ಲಿ ಪಕ್ವತೆ, ಆ ಪಕ್ವತೆಯಲ್ಲಿ ಸವಿರುಚಿ ಮಧುರತೆ. ಅದಕ್ಕಾಗಿನೇ ಸೃಷ್ಟಿಯೊಳಗ ಗಿಳಿಗಳು ಪಕ್ಷಿಗಳು ಹಾರಾಡಿ ಬಂದು ಹಣ್ಣುಗಳನ್ನ ಸವಿದು ತೃಪ್ತಿಪಟ್ಟು ಆನಂದ ಪಡ್ತಾರೆ. ಹಾಗೆ ಕಲ್ಯಾಣದಲ್ಲಿ ಆಧ್ಯಾತ್ಮದ ಹಣ್ಣು ಅದು ಅಪರೂಪವಾಗಿ ಪರಿಪೂರ್ಣವಾಗಿ ಕಳೆತಿರುವಂತ ಸವಿಯಲು ಬಂದವರಿಗೆ ಆನಂದ ನೀಡುವಂತ ಒಂದು ಅನುಭವದ ಆಶ್ರಯದ ತಾಣವಾಗಿತ್ತು. ಹಾಗಾಗಿನೇ ಬಸವಣ್ಣನವರನ್ನ ಮೂಲ ವಸ್ತುವನ್ನಾಗಿ ಇಟ್ಟುಕೊಂಡು ನಾಡಿನ ಮೂಲೆ ಮೂಲೆಗಳಿಂದ ಅನಂತ ಶರಣರು ಧಾವಿಸಿ ಬರ್ತಾರೆ. ಬಸವಣ್ಣನವರನ್ನ ಕಾಣಬೇಕು, ಬಸವಣ್ಣನವರ ಕೃಪೆಯನ್ನು ಪಡೆಯಬೇಕು, ಅವರ ಅಪರೂಪವಾಗಿರುವಂಥ ಸಾನ್ನಿಧ್ಯದಲ್ಲಿ ಭಕ್ತಿಯನ್ನ ಜ್ಞಾನವನ್ನ ಮುಕ್ತಿಯ ಸಾಧನವನ್ನ ಕಂಡುಕೊಳ್ಳಬೇಕು ಅಂತ ತಿಳ್ಕೊಂಡು ಸಾಗಿ ಬಂದಿರುವಂಥವರ ಸಂಖ್ಯೆ ಇವತ್ತು ಇತಿಹಾಸದಲ್ಲಿ ದಾರ್ಶನಿಕರು ಬಂದಿರುವಂತಹ ತತ್ವಗಳನ್ನ ಸಂಶೋಧಕರು ಉಲ್ಲೇಖ ಮಾಡಿದ್ದಾರೆ. ಆ ಪರಂಪರೆಯನ್ನು ನಾವು ಹೇಳ್ತಾನೆ ಬಂದಿದ್ದೇವೆ. 770 ಜನ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಬಹಳ ಎತ್ತರದ ಸಾಧನೆಯನ್ನು ಮಾಡಿರುವಂತ ಶರಣರು ಶರಣೆಯರು, ಅವರಿಗೆಲ್ಲ ಕಲ್ಯಾಣವೇ ಪ್ರಣತಿಯಾಗಿತ್ತು. ಅದು ಅವಿಮುಕ್ತ ಕ್ಷೇತ್ರವಾಗಿತ್ತು. ಅಲ್ಲಿರುವವರೆಲ್ಲರೂ ಕೂಡ ಪರಮ ಪಾವನ ಮೂರ್ತಿಗಳಾಗಿದ್ದರು. ಅವರೆಲ್ಲರ ಒಟ್ಟು ಉದ್ದೇಶ ಈ ಬದುಕಿನ ಸಾರ್ಥಕತೆ, ಕಾಯಕ ಮತ್ತು ದಾಸೋಹ, ಇವೆರಡು ಬಹಳ ಅದ್ಭುತವಾಗಿರುವಂತಹ ಸಿದ್ಧಾಂತಗಳು. ಈ ಎರಡರ ನೆಲೆಗಟ್ಟಿನ ಮೇಲೆ ಕಾಯಕ ಯೋಗಿಗಳಾಗಿ ಅನುಭಾವದ ಜೀವಿಗಳಾಗಿ ಕಲ್ಯಾಣದ ಶರಣರು ಭಗವಂತ ಕೊಟ್ಟಿರುವಂತಹ ಬದುಕನ್ನ ಬಹಳ ಪ್ರಾಮಾಣಿಕವಾಗಿ ಬಳಸಿಕೊಂಡು ಅದನ್ನು ಸಾರ್ಥಕ ಮಾಡಿಕೊಂಡು